ಶಿಡ್ಲಘಟ್ಟ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಬೆಳಗ್ಗೆ 9:30 ರಿಂದ 12 ಗಂಟೆಯವರೆಗೆ ಶಿಡ್ಲಘಟ್ಟ ಕ್ಷೇತ್ರದ ಸಮೀಕ್ಷೆ ನಡೆಯುತ್ತೆ ನೀವು ಕೂಡ ಕಾಲ್ ಮಾಡಿ ವೋಟ್ ಮಾಡಬಹುದು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ನಿಮ್ಮ ಆಯ್ಕೆ ಏನು ಅಂತ ತಿಳಿಸಬಹುದು ನಿಮಗೆ ಇನ್ನೂ ಕೂಡ ಸಮಯ ಇದೆ 12 ಗಂಟೆಯವರೆಗೆ ಮಧ್ಯಾಹ್ನ 1 ಗಂಟೆಗೆ ಶಿಡ್ಲಘಟ್ಟ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗಲಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಕ್ಷೇತ್ರದ ಜನ ಪವರ್ ಟಿವಿಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಶಿಡ್ಲಘಟ್ಟ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಆಯ್ಕೆಯನ್ನ ನೀವು ಕೂಡ ತಿಳಿಸಬಹುದು 9:30 ರಿಂದ ಈಗಾಗಲೇ ಸಮೀಕ್ಷೆ ಶುರುವಾಗಿದೆ ನಿಮಗೆ ಅವಕಾಶ ಇದೆ 12 ಗಂಟೆಯವರೆಗೆ ಮಧ್ಯಾಹ್ನ 1 ಗಂಟೆಗೆ ಶಿಡ್ಲಘಟ್ಟ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗಲಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಈಗಾಗಲೇ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಸಿಗುರುದಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಇಲ್ಲಿ ಅರುಣ್ ಸರ್ ಅರುಣ್ ಸರ್ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಅಂತ ಸಿಗ್ತಾ ಇದೆ ಇವತ್ತು ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ಶಿಡ್ಲಘಟ್ಟ ಕ್ಷೇತ್ರದ ಸಮೀಕ್ಷೆ ನಡೆಯತಾ ಇದೆ ಆ ಕ್ಷೇತ್ರದ ಬಲಬಲ ಯಾವ ರೀತಿಯಾಗಿದೆ ಅಂತ ರಾಮ್ ಥ್ಯಾಂಕ್ ಯು ಶಿಡ್ಲಘಟ್ಟ ಅಂತ ತಕ್ಷಣ ನಮಗೆ ಜ್ಞಾಪಕ ಬರೋದೇನು ಅಂತಂದ್ರೆ ಬೆಂಗಳೂರಿನಿಂದ ಏನು ಜಾಸ್ತಿ ದೂರ ಇಲ್ಲ ಆಂಧ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತ ಒಂದು ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಈ ಶಿಡ್ಲಘಟ್ಟಕ್ಕೆ ಈ ಹೆಸರು ಹೇಗೆ ಬಂತು ಯಾರು ಇದರ ನಿರ್ಮಾಣ ಮಾಡಿದ್ರು ಅಂತ ದೊಡ್ಡ ಇತಿಹಾಸನೇ ಇದೆ 1526 ರಲ್ಲಿ ಕೆಂಪೇಗೌಡರ ಪತ್ನಿ ಹಲಸೂರಮ್ಮ ಅಂತ ಇದ್ರಂತೆ ಈ ಹಲಸೂರಮ್ಮ ತಮ್ಮ ಮಾವ ಶಿಡ್ಲೇಗೌಡ ಅಂತ ಇದ್ದರು ಶಿಡ್ಲೇಗೌಡರ ಹೆಸರಿನಲ್ಲಿ ಈ ಒಂದು ನಗರವನ್ನ ಕಟ್ಟಿಸಿದ್ರು ಈಗ ಈಗಲೂ ಕೂಡ ಪಕ್ಕದಲ್ಲೇ ಕೋಟೆ ಕೂಡ ಇದೆ ಹಾಗಾಗಿ ಇದಕ್ಕೆ ಶಿಡ್ಲಘಟ್ಟ ಅನ್ನುವಂತ ಹೆಸರು ಬಂತು ಮರಾಠರು ಮೊಘಲರು ಬಹಮನಿ ಸುಲ್ತಾನರು ಕೊನೆಗೆ ಹೈದರಾಲಿ ಕೂಡ ಈ ಪ್ರದೇಶವನ್ನ ಆಳದಂತ ಇತಿಹಾಸ ಇದೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸುಮಾರು 16 ಚುನಾವಣೆಗಳಾಗಿದೆ 14 ಚುನಾವಣೆಗಳಾಗಿದೆ ಇದುವರೆಗೆ 14 ಚುನಾವಣೆಗಳ ಪೈಕಿ 10 ರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎರಡು ಸರಿ ಜನತಾ ಪಕ್ಷ ಹಾಗೂ ಜನತಾ ದಳ ಅಂದ್ರೆ ಹಿಂದೆ ಜನತಾ ಪಕ್ಷ ಆಗಿತ್ತು ಆಮೇಲೆ ಜನತಾ ದಳ ಆಯಿತು ಈಗ ಜಾತ್ಯತೀತ ಜನತಾ ದಳ ಆಗಿದೆ ಎರಡು ಸರಿ ಜನತಾ ಪರಿವಾರದವರು ಗೆದ್ದಿದ್ದಾರೆ ಒಂದು ಸರಿ ಪಕ್ಷೇತರ ಅಭ್ಯರ್ಥಿ ಕೂಡ ಈ ಕ್ಷೇತ್ರದಿಂದ ಗೆದ್ದು ಬಂದಿರುವಂತದ್ದು ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ 1983 ರಿಂದ ಇಲ್ಲಿಯವರೆಗೂ ಸತತವಾಗಿ 6 ಸಲ ಈ ಕ್ಷೇತ್ರದಿಂದಲೇ ಗೆದ್ದು ಬಂದಿರುವಂತವರು ವಿ ಮುನಿಯಪ್ಪ ಈ ಸಲ ಈ ವಿ ಮುನಿಯಪ್ಪ ಅವರು ಯಾಕೋ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಸಾಕಾಗಿರಬೇಕು ಅವ್ರಿಗೂ 6 ಸರಿ ಗೆದ್ದು ಬಂದಿದ್ದಾರೆ ಒಂದ್ಸರಿ ಸಚಿವರು ಕೂಡ ಆಗಿದ್ರು ಗಣಿ ಸಚಿವರಾಗಿದ್ರು ವಿ ಮುನಿಯಪ್ಪನವರು ಈ ಸರಿ ಸಾಕು ಇನ್ನು ರಾಜಕೀಯ ಮಾಡೋಕ್ಕಾಗಲ್ಲ ಅಂಥೇಳಿ ಅವರು ನಿವೃತ್ತಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಮುನಿಯಪ್ಪನವರ ನಿವೃತ್ತಿಯಾದ ನಂತರ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ತುಂಬ ಜನ ಇದ್ದಾರೆ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಆಗಿರುವಂಥ ಪುಟ್ಟ ಅಂಜನಪ್ಪ ಅದೇ ರೀತಿ ಡಿ ಕೆ ಶಿವಕುಮಾರ್ ಕೆ ಎಚ್ ಮುನಿಯಪ್ಪನವರ ಆಪ್ತರಾಗಿರುವಂಥ ರಾಜೀವ್ ಗೌಡ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಳ್ಳಿ ಗೋವಿಂದೇಗೌಡ ಹೀಗೆ ತುಂಬ ಜನ ಟಿಕೆಟ್ಗೆ ಹಣ ಹಣಿ ಮಾಡ್ತಿದ್ದಾರೆ ಇನ್ನೂ ಯಾರಿಗೆ ಟಿಕೆಟ್ ಅನ್ನೋದು ಫೈನಲೈಸ್ ಆಗಿಲ್ಲ ಎರಡನೇದಾಗಿ ಕಳೆದ ಬಾರಿನೇ ಅತ್ಯಂತ ಕಡಿಮೆ ಅಂತರದಿಂದ ಸೋತಿದ್ದಂಥವರು ಜೆ ಡಿ ಎಸ್ನ ಮೇಲೂರು ರವಿಕುಮಾರ್ ಈ ಸರಿ ಮತ್ತೊಂದು ಸರಿ ಜೆ ಡಿ ಎಸ್ ಇಂದಲೇ ಅಭ್ಯರ್ಥಿ ಆಗಬೇಕು ಅಂತ ಹೊರಟಿದ್ದಾರೆ ಹಾಗಾಗಿ ಅನುಕಂಪದ ಆಧಾರದ ಮೇಲೆ ತಾವು ಗೆಲ್ಲಬಹುದು ಅನ್ನುವಂಥ ವಿಶ್ವಾಸ ಅವ್ರಿಗಿದೆ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಎಂ ರಾಜಣ್ಣ ಮತ್ತು ಉದ್ಯಮಿ ಸೀಕಲ್ ರಾಮಚಂದ್ರೇಗೌಡ ಇವರಿಬ್ಬರು ಟಿಕೆಟಿಗೆ ಪ್ರಯತ್ನಿಸ್ತಾ ಇದ್ದಾರೆ ಬಹುಶಃ ಸೀಕಲ್ ರಾಮಚಂದ್ರೇಗೌಡರಿಗೆ ಟಿಕೆಟ್ ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ ಒಟ್ಟಾರೆಯಾಗಿ ಈ ಪ್ರದೇಶದಲ್ಲಿ ಮೊದಲಿಂದಲೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಜೆ ಡಿ ಎಸ್ ಡೈರೆಕ್ಟ್ ಫೈಟ್ ಕೊಡ್ತಾ ಇರುವಂಥ ಪ್ರದೇಶ ಶಿಡ್ಲಘಟ್ಟ ಇಲ್ಲಿ ಒಕ್ಕಲಿಗರು 48,000 ಜನ ಇದ್ದಾರೆ ಎಸ್ ಸಿಗಳು 38 ಎಸ್ ಟಿ 17,000 ಜನ ಯಾದವರು 22,000 ಮುಸ್ಲಿಂ 28,000 ಕುರುಬರು 10,000 ಇತರರು 42,000 ಇದ್ದಾರೆ ಒಟ್ಟಾರೆಯಾಗಿ ಒಕ್ಕಲಿಗರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತದಾರರು ಇಲ್ಲಿ ನಿರ್ಣಾಯಕರು 6 ಸರಿ ಗೆದ್ದಿದ್ರು ವಿ ಮುನಿಯಪ್ಪನವರು ಆದರೆ ಕ್ಷೇತ್ರದ ಪರಿಸ್ಥಿತಿ ಹೇಗಿದೆ
ನೋಡಿದ್ರೆ ಅತ್ಯಂತ ಇವತ್ತಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ, ಫ್ಲೋರೈಡ್ ಸಮಸ್ಯೆ ಇದೆ. ಹಾಗಾಗಿ ಈ ಬಾರಿ ತಮ್ಮ ಸಮಸ್ಯೆಗಳನ್ನ ಯಾರು ಈಡೇರಿಸ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಇದ್ದಾರೆ ಜನ. ನೋಡೋಣ ಈ ಬಾರಿ. ನಾವು ಕೂಡ ಬೆಳಗ್ಗೆ 9:30 ಶಿಡ್ಲಘಟ್ಟಕ್ಕೆ ಕಾಲ್ ಮಾಡಿ ಓಟ್ ಮಾಡಿ ಪ್ರಾರಂಭಿಸಿದೀವಿ. ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. 12 ಗಂಟೆವರೆಗೂ ಟೈಮ್ ಇದೆ. ನೋಡೋಣ ಕಾಂಗ್ರೆಸ್ಗೆ ಜನ ಓಟ್ ಹಾಕ್ತಾರಾ, ಬಿಜೆಪಿಗೆ ಹಾಕ್ತಾರಾ, ಅಥವಾ ಜೆ ಡಿ ಎಸ್ಗೆ ಹಾಕ್ತಾರಾ, ಯಾರಿಗೆ ಹಾಕಿದ್ರೆ ಸೂಕ್ತ ಅಂತ ಜನ ಡಿಸೈಡ್ ಮಾಡಿದ್ದಾರೆ. ನೋಡೋಣ 1 ಗಂಟೆ ಹೊತ್ತಿಗೆ ರಿಸಲ್ಟ್ ಕೂಡ ಕೊಡ್ತಾ ಇದ್ದೀವಲ್ಲ.